हेलो ये नीला हेलो सर, नमस्ते सर। सर ये ना मैं मतलब कल से तो सर मातर सर ಏ ಯಾವ ಕನ್ಸಲ್ಟೇಷನ್ ಇಲ್ಲ, ಯಾರು ಹೇಳಿದ್ ನಿನಗೆ? ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ನೋಡ್ತೀಯನಾ ನೀನು? ಸರ್, ಇಲ್ಲ ಸರ್, ನಿಮ್ಮ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿದೆ ಸರ್ ನಿಮ್ಮ ಪೇಜ್ನ ಲೈಕ್ ಅವಾಗ ಮಾಡಿದ್ರೆ ನಿತ್ರ ಮಾತಾಡ್ಬೇಕು ಅಂತಿದ್ಯನಾ? ಸರ್, ನನ್ನ ಪ್ರಾಬ್ಲಮ್ ಅಲ್ಲ ಸರ್ ಅದು ಮಾತಾಡಬಾರ್ದು ಅಂತ ಹೇಳಿದಿನಲ್ಲ ನೀನು, ಯಾರು ಫೋನ್ ಮಾಡಬಾರ್ದು. ಸರ್, ಅದು ಇವತ್ತು ನಾನು ಒಂದೇ ಟೈಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್, ಒಂದೇ ಟೈಮ್ ಅಲ್ಲಿ ನಿಮ್ದು ಇವಾಗ ಕಾಲ್ ಸಿಗ್ತಾ ನಮ್ಗೆ ಬಹಳ ಜನ ನೀನು ತುಂಬಾ ಫೋನ್ ಜನ ಆನ್ ಮಾಡಿದೆ, ಆನ್ ಮಾಡಿದ ತಕ್ಷಣ ಫೋನ್ ಮಾಡೋದು ಏನದು? ಸರ್ ಏನಿಲ್ಲ ಸರ್, ಇಡು, ನಿಮ್ಗೆ ಇವಾಗ ಹೇಳ್ತಾ ಇದೀನಲ್ಲ ನಂಗೆ ಇಷ್ಟ ಇಲ್ಲ, ಇಡು. ಸರ್ ಹಾಗ ಅನ್ಬೇಡಿ ಸರ್, ನಿಮ್ಗೆ ಇಷ್ಟ ಇದೆ ಸರ್ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ? ಅರೆ ನನಗಿಷ್ಟ ಇಲ್ವೋ? ಇದೆ ಸರ್, ಇಲ್ಲ, ಇದೆ ಸರ್ ನೀನ್ಯಾರು ಹೇಳಕ್ಕೆ? ಸರ್, ನನ್ನ ಮನಸ್ಸಿಗೆ ಅನಿಸ್ತದೆ ಸರ್ ಆತರ ಅಲ್ಲ, ನನ್ನ ಮನಸ್ಸಲ್ಲಿರೋದನ್ನ ನೀನ್ಯಾರು ಹೇಳ್ತೀಯ ನೀನು? ಸರ್, ಆ ತರ ಅನಿಸ್ತಿದೆ ಸರ್ ನನಗೆ ಹಾ, ಅನ್ಸಿದ್ರೆ ಇಟ್ಕೋ ಬೇರೆಯವ್ರ ಹತ್ರ, ಇಡು ಫೋನು. ಸರ್ ಸರ್, ಇಲ್ಲ ಸರ್ ಮಾತಾಡ್ಬೇಕು ಸರ್ ನಿಮ್ಮ ಜೊತೆಗೆ ಸರ್. ನಂದನಲ್ಲ ಪ್ರಾಬ್ಲಮ್, ಅದು ನನ್ನ ಸಿಸ್ಟರ್ ಸರ್, ಏನು ಮನೆ ಪ್ರಾಬ್ಲಮ್ ಸರ್ ಅವಳದು ಮನೆ ಪ್ರಾಬ್ಲಮ್? ಎಲ್ಲಾರ್ಗು ಇರುತ್ತೆ, ಯಾರಿಗೆ ಇರಲ್ಲ ಹೇಳ. ಸರ್. ಅದು ಆಸ್ತಿ ವಿಚಾರ ಸರ್ ಅವಳದು. ಯಾರೇ ಆಸ್ತಿ ಯಾರಿಗೋಬೇಕು? ಇಲ್ಲಿ ಊಟಕ್ಕಿಲ್ಲದೆ ಜನ ಇದ್ರೆ ನಿಮ್ದು ಆಸ್ತಿ ಸವಾಸ? ಏ, ಬಂದದ್ ಬರುತ್ತೆ, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ, ಇಡ ಫೋನ. ಸರ್ ಕರೆಕ್ಟ್ ಸರ್, ನೀವು ಹೇಳಿದ್ದು ಮಾತು ನಿಜ ಸರ್, ಯಾರಿಗೆ ಸಿಗಬೇಕಾದ್ರೆ ಅವ್ರಿಗೆ ಸಿಗುತ್ತೆ ಸರ್. ಆದ್ರೂ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಸರ್ ನನಗೆ ಇಲ್ಲ ಇಲ್ಲ, ಆಸ್ತಿ ಗೀಸ್ತಿಗೆಲ್ಲ ಅವ್ರ ಹತ್ರ ಮಾತಾಡಲ್ಲ. ಇಲ್ಲಿ ಸರ್. ಈಗ ಜನರಿಗೆ ಅವಳಿಗೆ ಹಸ್ಬೆಂಡ್ ಇಲ್ಲ ಸರ್, ಅವಳ ಹಸ್ಬೆಂಡ್ ತಿರ್ಕೊಂಡೋಗಿದ್ದಾನೆ. ಇವಾಗ ನಾನು ಅದ್ರ ನನಗೆ ನನ್ನ ಅಪ್ಪನಿಗೆ ಇಬ್ಬರು ಜನ ಹೆಂಡತಿರು, ಫಸ್ಟ್ನೇದವರು ನಾವು, ಅವಳು ಇನ್ನೊಬ್ಳು. ಅವರಿಗೆ ನಮ್ಮ ಅಮ್ಮನ ತಮ್ಮನಿಗೆ ಕೊಟ್ಟಿರೋ ಸರ್, ಅವಳಿಗೆ ಅಪ್ಪ ಅಮ್ಮ ಯಾರಿಲ್ಲ. ಈಗ ನಾವೇ ನೋಡ್ಕೊಂತಿರೋದು, ನಮಗೂನಂತ ಆಸ್ತಿ ಅಂತ ಏನಿಲ್ಲ ಸರ್. ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ಅವಳಿಗೆ ಒಂದು ದಾರಿ ತೋರಿಸ್ಬೇಕು ಅಷ್ಟೇ. ಇವಾಗ ಈಗ ಅದನ್ನ ಏನಿದೆ ಅಲ್ಲ ಸರ್, ಪಿತ್ರಾದಿತ ಆಸ್ತಿ ಸರ್ ಅವಳಿಗೆ ಬರೋದು, ಅಮ್ಮನ ತಮ್ಮನ ಆಸ್ತಿ ಸರ್ ಬರೋದು. ಈಗ ಅವ್ರೇನ್ ಮಾಡಿದಾರೆ ಅಂತಂದ್ರೆ, ಒಳಗಿಂದೊಳಗೆ ಅದನ್ನ ಆಸ್ತಿನ ಅವ್ರ ಹೆಸರಿಂದ ಮಾಡ್ಕೊಂಡಿದ್ದಾರೆ ಸರ್. ಈಗ 1982 ಇದೆ ಸರ್ ಅದು ಮಾಡಿದ್ದು. ಏಯ್, ಭಾರತೀಯ ಸಂಹಿತೆಯ ಪ್ರಕಾರ, ಸಂವಿಧಾನದ ಪ್ರಕಾರ, ಹೆಣ್ಣು ಮಕ್ಕಳ ಆಸ್ತಿನ ಏನು ದಾಖಲೆಗಳು ವ್ಯತ್ಯಾಸ ಮಾಡಿದ್ರು ಯಾರು ಕಸಿಯೋಕಾಗುದಿಲ್ಲ. ಸುಮ್ಮನೆ ಇವೆಲ್ಲ ಬಿಟ್ಟು ಕರೆಕ್ಟ್ ಆಗಿ ಒಳ್ಳೆ ಲಾಯರ್ ಹಿಡಿದು ಮುಂದುವರಿರಿ, ಆಯಮ್ಮನ ಆಸ್ತಿ ಆಯಮ್ಮನಿಗೆ ಸಿಗತ್ತೆ. ಆಯ್ತಾ, ಸರ್, ಇಡು ಫೋನ್. ಥ್ಯಾಂಕ್ ಯು ಸರ್.